ओम श्री गुरु बसवलिंगाय नमः। बसव टीविया वीक्षक बंधु नमस्कार। शरण शरणार्थी श्री बसव टीवियन्न नडेस्तायिरतक्कंतवरु बसव तत्व प्रचार प्रतिष्ठान अवंत वो ट्रस्ट दयमाडि तावेल्लरू आ ट्रस्ट गे बेंबलवागि निल्लबेकु मत्ते बसव टीवियन्न नीवु पोषणे माडबेकु अंत ಕೇಳ್ಕೊಳ್ತಾ ದೇವರು ನಮಗೆ ಅದ್ಭುತವಾದಂತಹ ಒಂದು ಬ್ರಹ್ಮಾಂಡವನ್ನು ಭೂಮಿಯನ್ನು ರಚಿಸಿಕೊಟ್ಟಿದ್ದಾನೆ. ಅವನು ಎಷ್ಟು ದಯಾಮಯ ಅಂತಂದರೆ ಒಬ್ಬ ಮನುಷ್ಯ ತಾನು ಅಥವಾ ಪ್ರಾಣಿ ಪಕ್ಷಿಗಳು ಜೀವ ತಕೊಂಡು ಈ ಭೂಮಿಯ ಮೇಲೆ ಬಂದ ಮೇಲೆ ಅವರಿಗೆ ಏನೇನು ಅವಶ್ಯಕತೆಗಳು ಇದೆಯೋ ಅಷ್ಟು ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ಎಲ್ಲವನ್ನು ಮಾಡಿಟ್ಟಿದ್ದಾನೆ ನೋಡಿರಿ. ಅವನು ಎಂಥ ಕರುಣಾಮಯಿ. ಆದರೆ ಅವನು ಇಷ್ಟೆಲ್ಲ ಮಾಡಿಟ್ಟಿದ್ರೂ ಕೂಡ ತನ್ನ ಮಕ್ಕಳಿಗೆ ಮಕ್ಕಳಿಂದ ಏನನ್ನು ಬಯಸೋದಿಲ್ಲ. ಅವನು ಮಕ್ಕಳಿಂದ ಏನನ್ನು ಬಯಸೋದಿಲ್ಲ. ಒಂದು ವೇಳೆ ದೇವರು ಈ ಪ್ರಪಂಚದಲ್ಲಿರ್ತಕ್ಕಂಥ ಈ ಮಕ್ಕಳಿಂದ ಬಯಸೋದಾದರೆ ಒಂದೇ ಒಂದು ತಮಗೆ ಗೊತ್ತಿದೆ, ಕೃತಜ್ಞತೆ ಮತ್ತು ಭಕ್ತಿ. ಇದು ಇದೆಲ್ಲ ಪರಮಾತ್ಮನ ಸ್ವತ್ತು. ಇದನ್ನು ನಾವು ಸೇವನೆ ಮಾಡಿದ್ದೀವಿ, ಊಟ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಇದೆಲ್ಲವೂ ಕೂಡ ನಮ್ಮ ತಂದೆಯಾದ ಶಿವನ ಸ್ವತ್ತು. ಅವನು ನಮ್ಮ ಎಷ್ಟು ವಿಧ ವಿಧವಾದ ಪದಾರ್ಥಗಳನ್ನು ಪಡಿಪದಾರ್ಥಗಳನ್ನು ನಮಗೋಸ್ಕರ ಇಟ್ಟಿದ್ದಾನಲ್ಲ ಅಂತ ಹೇಳಿ ಅವನನ್ನು ಒಮ್ಮೆ ನಾವು ಜ್ಞಾಪಿಸ್ಕೊಂಡು ಅವನಿಗೆ ಕೃತಜ್ಞತೆಯನ್ನು ಹೇಳಿ ಒಂದು ಧನ್ಯವಾದ ಹೇಳಿದ್ರೆ ಸಾಕು, ಭಕ್ತಿಯಿಂದ ಅವನಿಗೆ ಅಷ್ಟೇ ತೃಪ್ತಿ. ಇಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಇದು ಗೊತ್ತಿಲ್ಲ ನಮಗೆ, ಈ ಜಗತ್ತು ಯಾರದು, ಈ ಜಗತ್ತಲ್ಲಿ ಈ ಜಗತ್ತಿನ ಮೇಲೆ ಈ ಭೂಮಿಯ ಮೇಲೆ ಹಣ್ಣಿನ ಮರವನ್ನು ತಂದವರು ಯಾರು, ಬಿತ್ತನೆ ಬೀಜವನ್ನು ಮೊದಲು ಇಟ್ಟವರು ಯಾರು, ವಿಧ ವಿಧವಾದಂತಹ ಫಲಗಳನ್ನು ಉತ್ಪಾದನೆ ಮಾಡಿದವರು ಯಾರು, ಪುಷ್ಪಗಳನ್ನು ಉತ್ಪಾದನೆ ಮಾಡಿದವರು ಯಾರು, ಒಂದೊಂದು ಫಲಕ್ಕೂ ಒಂದೊಂದು ರೀತಿಯ ಸುವಾಸನೆಯನ್ನು, ಒಂದೊಂದು ಹೂವಿಗೂ ಒಂದೊಂದು ರೀತಿಯ ಸುವಾಸನೆಯನ್ನು ಕೊಟ್ಟವರು ಯಾರು, ಈ ಬಣ್ಣಗಳು ಹೆಂಗೆ ರಚನೆ ಆಗ್ತವೆ ಪ್ರತಿದಿನ ನೋಡಿ. ಒಂದು ಹೂವಕ್ಕೆ ಒಂದು ಹೂವ ಕೆಲವು ಹೂವುಗಳಿಗೆ ನಿರ್ದಿಷ್ಟವಾದಂಥ ಸಮಯ, ಬೆಳಿಗ್ಗೆ ಹೂವ ಬಿಡುತ್ತೆ ಒಂದು ಗಿಡ, ಕೆಲವು ಹೂವುಗಳು ಸಂಜೆ ಅಷ್ಟರೊಳಗೆ ಬಾಡಿ ಆ ತೊಟ್ಟಿಂದ ಕೆಳಗಡೆ ಬಿದ್ದೋಗ್ಬಿಡ್ತವೆ. ಇನ್ನು ಕೆಲವು ಹೂವುಗಳು ಎರಡು ದಿನ ಇರ್ತವೆ, ಮೂರು ದಿನ ಇರ್ತವೆ. ಈ ಪಾರಿಜಾತ ಅಂತಕ್ಕಂಥ ಆ ಹೂವು ತಾವೆಲ್ಲ ನೋಡಿರ್ತೀರಿ ನೋಡಿ, ಅದು ಪರಿಮಳವನ್ನು ಸೂಸಿ ಕೆಲವೇ ಗಂಟೆಗಳಲ್ಲಿ ತೊಟ್ಟು ಕಳಚಿಕೊಂಡು ಕೆಳಗಡೆ ಬಿದ್ದೇ ಹೋಗಿಬಿಡ್ತಾವೆ. ಆ ಬಿದ್ದು ಒಂದು ಗಂಟೆ ಅಥವಾ ಎರಡು ಗಂಟೆ ಸಮಯದಲ್ಲಿ ನಮ್ಮ ಕೈ ಸಿಗ್ತವೆ, ನಂತರ ಅದು ನಮ್ಮ ಕೈ ಹಿಡ್ಕೊಳ್ಳೋಕೆ ಹೋದರೆ ಸಿಕ್ಕೋದೇ ಇಲ್ಲ. ಎಂತಹ ಅದ್ಭುತ ಕಾರ್ಯಗಳು ಪ್ರತಿದಿನ ಈ ಪ್ರಕೃತಿಯಲ್ಲಿ ನಡೀತಾ ಇದೆ. ನಮ್ಮ ಮನಸ್ಸುಗಳು ಆ ಕಡೆ ಹೋಗೋದೇ ಇಲ್ಲ, ನಾವು ಇದನ್ನೆಲ್ಲ ಗಮನಿಸೋದೇ ಇಲ್ಲ. ಈ ಚಮತ್ಕಾರಗಳು ಏನು ಪ್ರಕೃತಿಯಲ್ಲಿ ಪ್ರತಿದಿನ ನಡೀತಾ ಇರತಕ್ಕಂಥ ಈ ವೈವಿಧ್ಯಮಯವಾದಂತಹ ಈ ಚಮತ್ಕಾರಗಳು, ಈ ಒಂದು ಕ್ರಿಯೆಗಳಿಗೆ ಯಾರೋ ಒಬ್ಬ ಇರಲೇಬೇಕಲ್ಲ, ಅದರಿಂದ ಒಬ್ಬ ಇರಲೇಬೇಕಲ್ಲ. ಅವನು ನಿರಾಕಾರ ಶಿವ. ನಾವು ನಿರಾಕಾರ ಶಿವ ಅಂತೀವಿ, ಬೇರೆ ಬೇರೆಯವರು ಅಲ್ಲ ಅಂತಾರೆ, ಯಹೋವಾ ಅಂತಾರೆ, ಬೇರೆ ಬೇರೆ ಧರ್ಮದವರು ಬೇರೆ ಬೇರೆ ಹೆಸರಿನಲ್ಲಿ ಕರೀತಾರೆ. ಆದರೆ ಒಂದು ಸುಪ್ರೀಂ ಪವರ್, ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರತಕ್ಕಂಥ ಒಂದು ಸುಪ್ರೀಂ ಪವರ್ ಒಂದೇ ಒಂದಿದೆ ಅಂತಕ್ಕಂಥದ್ದನ್ನು ನಾವೆಲ್ಲರೂ ನಂಬ್ಕೋಬೇಕು. ಆ ಸುಪ್ರೀಂ ಪವರೇ ಸತ್ಯ ನಿತ್ಯ ನಿರಂತರ ಅಂತಕ್ಕಂಥದ್ದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಈ ಭೂಮಿ ಆಕಾಶಗಳು
ಎಷ್ಟು ಕ್ರಮಬದ್ಧವಾಗಿ ತಿರುಗ್ತಾ ಇದ್ದಾವೆ. ಈ ಆಕಾಶದಲ್ಲಿರ್ತಕ್ಕಂಥ ಆಕಾಶ ಕಾಯಿಗಳು ಅದೆಷ್ಟು ಅಕ್ಯುರೇಟಾಗಿ ತಿರುಗ್ತಾ ಇದ್ದಾವೆ. ಭೂಮಿ ಒಂದು ಚೂರು ಕೂಡ ತಪ್ಪು ಮಾಡ್ತಾ ಇಲ್ಲ. ಭೂಮಿ ತನ್ನ ಸುತ್ತ ಒಂದು ಸುತ್ತು ಒಂದು ದಿನಕ್ಕೆ ಸುತ್ತಕೊಳ್ಳುತ್ತೆ. ತನ್ನ ಸುತ್ತ ಒಂದು ಸುತ್ತು ಸುತ್ತಕೊಳ್ಳೋದಕ್ಕೋಸ್ಕರನೇ ದಿನ ಮತ್ತು ರಾತ್ರಿ ಆಗೋದು. ಇಲ್ಲಾಂದರೆ ದಿನ ಮತ್ತು ರಾತ್ರಿ ಹಾಕ್ತಿರಲೇ ಇಲ್ಲ, ಡೇ ಆ್ಯಂಡ್ ನೈಟ್ ಹಾಕ್ತಿರಲಿಲ್ಲ. ಒಂದು ದಿನ ತನ್ನ ಸುತ್ತ ಸುತ್ತಕೊಳ್ಳೋದಕ್ಕೆ 24 ಗಂಟೆ ತಗೊಳ್ಳುತ್ತೆ. ಸರಿಯಾಗಿ ಯಾರೋ ಅಲಾರಾಮ್ ಇಟ್ಟಂಗೆ ಅಥವಾ ಆಟೋಮೆಟಿಕ್ ಮಿಷಿನ್ನ ನಾವು ಸೆಟ್ ಮಾಡಿಟ್ಟಂಗೆ ಭೂಮಿ ಸರಿಯಾಗಿ 24 ಗಂಟೆಗಳಿಗೆ ಒಂದು ಸುತ್ತು ತನ್ನ ಸುತ್ತ ಸುತ್ತಕೊಳ್ಳುತ್ತೆ. ಹೀಗಾಗಿ ನಮಗೆ ಹಗಲು ರಾತ್ರಿ ಆಗುತ್ತೆ. ಅದೇ ರೀತಿ 365 ದಿನಕ್ಕೆ ಸರಿಯಾಗಿ ಸೂರ್ಯನ ಸುತ್ತ ಒಂದು ಸುತ್ತು ಸುತ್ತಬಿಡುತ್ತೆ. ಆ ಒಂದು ಸುತ್ತು ಸುತ್ತೋಷ್ಟರೊಳಗಡೆ 365 ದಿನ. ಆ 365 ದಿನದಲ್ಲಿ ಎಲ್ಲ ಋತುಮಾನಗಳನ್ನು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಹೀಗೆ ಎಲ್ಲ ನಮಗೆ ಶರತ್ ಋತು ಹೇಮಂತ ಋತು ಗ್ರೀಷ್ಮ ಋತು ವಸಂತ ಋತು ಹೀಗೆ ಎಲ್ಲವೂ ಕೂಡ ಹಾಕ್ತಾ ಹೋಗ್ತವೆ ಪ್ರಕೃತಿಯಲ್ಲಿ ಬದಲಾವಣೆಗಳು. ಒಂದು ವಿಚಾರವನ್ನು ಇವತ್ತು ನಾವು ನಮ್ಮ ಶರಣರ ಕಡೆಯಿಂದ ಸ್ಪಷ್ಟೀಕರಣ ಮಾಡಿಕೊಳ್ಳೋಣ. ಇಷ್ಟೆಲ್ಲ ನಮಗೋಸ್ಕರ ಕೊಟ್ಟಿರತಕ್ಕಂಥ ಭಗವಂತ ನಮ್ಮ ಕಡೆಯಿಂದ ಅನ್ನ ಬೇಡ್ತಾನ, ವಸ್ತ್ರ ಬೇಡ್ತಾನ, ನಮ್ಮನ್ನು ಬೇಡುವಷ್ಟು ನಿರ್ಗತಿಕನ ಅವನು, ಅಥವಾ ನಾವು ಅವನು ಬೇಡ್ತಾನೆ ಅಂತೇಳಿ ನಾವು ಕೊಡೋದಕ್ಕೆ ನಾವು ಅಷ್ಟು ದೊಡ್ಡ ಸಾಹುಕಾರರ? ದೇವರಿಗೆ ಊಟ ಕೊಡೋವಷ್ಟು, ದೇವರಿಗೆ ಅನ್ನ ಉಣಿಸೋವಷ್ಟು, ದೇವರಿಗೆ ಬಟ್ಟೆ ಹೊಲ್ದು ಕೊಡೋವಷ್ಟು, ದೇವರಿಗೇ ಬಟ್ಟೆ ಓದಿಸಿ ಅವನನ್ನು ಸಂತೈಸೋವಷ್ಟು ನಾವು ದೊಡ್ಡವರ? ಈ ಮನುಷ್ಯ ದೊಡ್ಡವನ? ಇವನ್ ತಿಂತಾ ಇರತಕ್ಕಂಥ ಅನ್ನನೇ ಭಗವಂತ ಕೊಟ್ಟಿದ್ದು. ಇನ್ನು ಭಗವಂತನಿಗೆ ತಿನ್ಸಕ್ಕೆ ಹೋಗ್ತೀನಿ ಅಂತಂದರೆ ಆ ಭಗವಂತ ಕೃಪೆ ಮಾಡಿದ್ದಕ್ಕೆ ನಮಗೆ ಬಟ್ಟೆ ಸಿಕ್ಕಿದೆ. ಬಟ್ಟೆ ಅಂತಂದರೆ ಏನು? ಬಿತ್ತನೆ ಬೀಜ. ಆ ಹತ್ತಿಯ ಬಿತ್ತನೆ ಬೀಜ ನಾವು ತಂದ್ವ? ಈ ಭೂಮಿ ಮೇಲೆ ಹುಟ್ಟಿದಂಥವ್ರು ಯಾರಾದ್ರೂ ಬರುವಾಗಾದ್ರ ಕೈಲಿಡ್ಕೊಂಡು ಬಂದ್ರ? ಇಲ್ಲ. ಆ ಹತ್ತಿಯ ಬೀಜ, ಆ ಕಾಟನ್ ಸೀಡ್ಸ್, ಅದನ್ನು ನಾವು ಯಾರೂ ತರಲಿಲ್ಲ. ಅದನ್ನು ಭಗವಂತ ಮೊದಲೇ ಇಲ್ಲಿಟ್ಟಿದ್ದ. ಅದರಿಂದ ಹತ್ತಿ ಬೆಳೀತು. ಒಬ್ಬ ರೈತ ಯಾರೋ ಬೆಳೆಸ್ದ. ಅದು ನೇಯಕಾರನ ಹತ್ರ ಹೋಗಿ ಅಲ್ಲಿಂದ ನಮಗೆ ಬಟ್ಟೆಯಾಗಿ ಬಂತು. ಇನ್ನು ನಾವು ಬಟ್ಟೆ ಹಾಕ್ಕೊಳ್ಳೋಕ್ಕೆ ಇಷ್ಟೊಂದು ಪ್ರೊಸೀಜರ್ಸು ಪ್ರೋಸೆಸ್ ಇದೆ. ಇನ್ನು ನಾವು ಇಷ್ಟು ದೊಡ್ಡ ಜಗಳಗಳ ಮುಗಿದಗಲದ ಈ ಪರಮಾತ್ಮನಿಗೆ, ಈ ಜಗದ ಅಗಲ ಇರ್ತಕ್ಕಂಥ ಈ ಪರಮಾತ್ಮನಿಗೆ ನಾವು ಬಟ್ಟೆ ಹೊಲಿಸಿ ಅವನಿಗೆ ಓದಿಸ್ಲಿಕ್ಕಾಗುತ್ತಾ? ಇಲ್ಲ. ಹಾಗಾದ್ರೆ ನಮ್ಮ ಶರಣರು ಏನು ಹೇಳ್ತಾರೆ? ನಮ್ಮ ಶರಣರು ಹೇಳ್ತಾರೆ, ದೇವರು ಅನ್ನ ವಸ್ತ್ರ ಬೇಡುವುದಿಲ್ಲ, ನಿಮ್ಮ ಹತ್ರ ಬೇಡೋವಷ್ಟು ಅವನು ನಿರ್ಗತಿಕ ಅಲ್ಲ. ಈಗ ಒಂದು ದೊಡ್ಡ ಮಾವಿನ ಮರ ಇರ್ತದೆ, ಮಾವಿನ ಮರ ಇರ್ತದೆ. ಮಾವಿನ ಮರ ಅದರ ಕರ್ತವ್ಯ ಅನ್ನೋ ರೀತಿಯಲ್ಲಿ ವರ್ಷಕ್ಕೊಂದು ಸಲ ಜನಗಳಿಗೆ, ಅಂದರೆ ತನ್ನನ್ನು ಪೋಷಣೆ ಮಾಡಿರ್ತಕ್ಕಂಥ ಮಾಲೀಕನ ಮುಖಾಂತರ ಈ ಜಗತ್ತಿನ ಜನಕ್ಕೆ ಆ ದೇವರ ಆಜ್ಞೆಯ ಪ್ರಕಾರವಾಗಿ ಹಣ್ಣುಗಳನ್ನು ಬಿಡುತ್ತೆ, ಹಣ್ಣುಗಳನ್ನು ಕೊಡುತ್ತೆ. ನಾವು ಆ ಮರದ ಹತ್ರ ಹೋಗಿಬಿಟ್ಟು, ಆಯಿತು ನೀನು ಇಷ್ಟೊಂದು ಹಣ್ಣುಗಳನ್ನು ಕೊಟ್ಟಿದ್ದೀಯಾ, ಪಾಪ ನಿನ್ನ ನೋಡಿದ್ರೆ ಅಯ್ಯೋ ಅನಿಸುತ್ತೆ, ಎಷ್ಟು ಕಷ್ಟ ಬೀಳ್ತೀಯ ನೀನು, ಒಂದು 10 ಹಣ್ಣುಗೆ ನಿನಗೆ ನಾನೇ ಕೊಟ್ಬಿಡ್ತೀನಿ ತಿಂದುಬಿಡು ಅಂಥೇಳಿ ಅದರಲ್ಲಿ ಆ ಮರದಲ್ಲಿ ಬಿಟ್ಟಿದ್ದಂಥ ಹಣ್ಣನ್ನು ಬಿಡಿಸ್ಕೊಂಡು ನಾವು ಮತ್ತೆ ಆ ಮರಕ್ಕೆ ಕೊಡೋದ್ರಲ್ಲ ಅರ್ಥ ಆಯಿತಾ, ಕೇಳೋದ್ರಲ್ಲ ಅರ್ಥ ಆಯಿತಾ, ಆ ಮರ ತಿಂತದ? ಹಾಗೇ ಪರಮಾತ್ಮ ಎಲ್ಲವನ್ನು ನಮಗೆ ಕೊಟ್ಟಿರುವಾಗ ನಾವು ಅದನ್ನು ಉಪಯೋಗಿಸಿ ಧನ್ಯತಾಭಾವದಿಂದ ಕೃತಜ್ಞತೆಯಿಂದ
ಭಕ್ತಿಯಿಂದ ಅವನಿಗೊಂದು ಥ್ಯಾಂಕ್ಸ್ ಹೇಳಿದ್ರೆ ಆ ದೇವರು ಭಾರೀ ತೃಪ್ತಿ ಪಟ್ಕೊಳ್ತಾನೆ. ಕೊನೆಗೂ ನನ್ನ ಇವನು ಗುರುತಿಡ್ದ, ಈ ಮನುಷ್ಯ ನಾ ಯಾರು ಕೊಟ್ಟಿದ್ದು ಅಂತ ತಿಳ್ಕೊಂಡ ಇವಾಗಾದ್ರೂ ಅಂತ ಹೇಳಿಬಿಟ್ಟು ಆ ಪರಮಾತ್ಮ ಖುಷಿ ಬೀಳ್ತಾನೆ. ಆದರೆ ನಾವು ಮಾಡೋದೇನು, ತಿಂದಿದ್ದೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದೊಬ್ಬರಿಗೆ, ನಮ್ಮದೆಂಥ ಕೆಟ್ಟ ಬುದ್ಧಿ ನೋಡ್ರಿ, ಈ ಮನುಷ್ಯನ ಕೆಟ್ಟ ಬುದ್ಧಿ. ತಿನ್ನೋದೊಬ್ಬರದು, ಥ್ಯಾಂಕ್ಸ್ ಹೇಳೋದೊಬ್ಬರದು. ಈಗ ಈ ಹಕ್ಕಿ ಅನ್ನ, ಈ ಗೋಧಿ, ಈ ಜೋಳ, ಈ ಪಡಿ ಪದಾರ್ಥಗಳು, ಹಣ್ಣು ಹಂಪಲು, ತರಕಾರಿ, ಕಾಯಿಪಲ್ಯ, ಇವೆಲ್ಲ ಪರಮಾತ್ಮ ಕೊಟ್ಟಿದ್ದು. ಈ ಪರಮಾತ್ಮ ತಂದ ತಗೊಂಡು ನಾವು ಏನು ಮಾಡ್ತೀವಿ, ಯಾವುದೋ ನಮ್ಮ ಮನೋಹಿಚ್ಛೆ ಒಂದು ಗುಡಿ ಕಟ್ತೀವಿ, ಮನೋಹಿಚ್ಛೆ ಒಂದು ಕಲ್ಲಿಗೆ ಒಂದು ಮೂರ್ತಿಗೆ ಒಂದು ಮೂರ್ತಿಗೆ ಒಂದು ಆಕಾರ ಕೊಡ್ತೀವಿ. ಆ ಆಕಾರ ಆ ಮೂರ್ತಿಗೆ, ಆ ಶಿಲಾಮೂರ್ತಿಗೆ ತೊಗೊಂಡೋಗಿ ಮುಂದೆ ಇಕ್ಬಿಟ್ಟು ನೀನು ತಿನ್ನಪ್ಪ, ನೀನು ತಿನ್ನಪ್ಪ, ನೀನು ತಿನ್ನಪ್ಪ, ನೀನು ಬಟ್ಟೆ ಹಾಕ್ಕೊಳ್ಳಪ್ಪ, ಬಟ್ಟೆ ಹಾಕ್ಕೊಳ್ಳಪ್ಪ, ಬಟ್ಟೆ ಹಾಕ್ಕೊಳ್ಳಪ್ಪ. ಅದು ತಿಂತದ, ಅದು ತಿಂತದ. ಒಂದು ವೇಳೆ ಅದು ತಿನ್ನಂಗಿದ್ದಿದ್ರೆ ಈ ದೇಶದಲ್ಲಿ, ಭಾರತ ದೇಶದಲ್ಲಿ ಯಾರನ್ನು ಕೂಡ ಪ್ರಸಾದವನ್ನು ತಗೊಂಡೋಗಿ ಶಿಲಾಮೂರ್ತಿಗಳ ಮುಂದೆ ಇಡ್ತಿರಲಿಲ್ಲ. ಯಾಕಂದರೆ ಎಲ್ಲ ತಿಂದಾಕ್ಬಿಡ್ತದೆ, ತಿಂದಾಕ್ಬಿಡ್ತದೆ, ಖಂಡಿತ ಕೊಡ್ತಿರಲಿಲ್ಲ. ಆ ತಿನ್ನಲ್ಲ ಅನ್ನೋ ಒಂದು ಗ್ಯಾರಂಟಿಗೋಸ್ಕರ ತಗೊಂಡೋಗಿ ಇಡ್ತಾ ಇದ್ದಾರೆ. ನಾವೇನಿಟ್ಟರೂ ಕೂಡ ಆ ಮೂರ್ತಿ ತಿನ್ನೋದಿಲ್ಲ, ಆ ಶಿಲಾಮೂರ್ತಿ ತಿನ್ನೋದಿಲ್ಲ ಅನ್ನೋ ಒಂದೇ ಒಂದು ಗ್ಯಾರಂಟಿಗೆ, ಇದೊಂದು ಪರ್ಫೆಕ್ಟ್ ಗ್ಯಾರಂಟಿ ಆಗಿರೋದ್ರಿಂದ ತೊಗೊಂಡೋಗಿ ಇಡ್ತಾರೆ. ತಿನ್ನಂಗಿದ್ದಿದ್ರೆ ಯಾರು ಖಂಡಿತ ಇಡ್ತಿರಲಿಲ್ಲ. ಇಲ್ಲಿ ನಮ್ಮ ಶರಣರು, ತಮಗೆ ಗೊತ್ತಿದೆ ವೇಮನ ಅಂತಕ್ಕಂಥ ಒಬ್ಬರು ಶರಣರು, ತೆಲುಗು ಮೂಲದ ಶರಣರು. ಅವರು ನಮ್ಮ ಶರಣ ಪರಂಪರೆಯಲ್ಲಿ ಬಸವ ಧರ್ಮದ ಅನುಯಾಯಿಯಾಗಿ ಏಕದೇವೋಪಾಸನೆ, ಇಷ್ಟಲಿಂಗ ಪೂಜೆ, ಶಿವಯೋಗದಲ್ಲಿ ನಿರತವಾಗಿ ಅನೇಕ ಅದ್ಭುತವಾದಂತಹ ವಚನಗಳನ್ನು ಬರೆದಿರ್ತಕ್ಕಂಥ ವೇಮನ. ಆ ವೇಮನ ಅವರು ನಾವು ಕಲ್ಲು ದೇವರುಗಳ ಮುಂದೆ ತಗೊಂಡೋಗಿ ಆಹಾರವನ್ನು ಇಡ್ತೀವಲ್ಲ, ಇದ್ರ ಬಗ್ಗೆ ಮತ್ತು ಬಟ್ಟೆಯನ್ನು ತೊಡಿಸೋದ್ರ ಬಗ್ಗೆ ಅವರು ಒಂದು ವಚನದಲ್ಲಿ ಹೇಳ್ತಾರೆ. ಕಲ್ಲು ಬೊಂಬೆಗಳೇಕೆ ಬಣ್ಣದ ವಸ್ತ್ರವನ್ನು ಬೇಡುತ್ತವೆ? ಬಿಡೋದಿಲ್ಲ. ಕಲ್ಲು ಬೊಂಬೆಗಳೇಕೆ ಬಣ್ಣದ ವಸ್ತ್ರಗಳನ್ನು ಬೇಡುತ್ತವೆ? ಗುಡಿ ಗೋಪುರವಲ್ಲ ಕಂಬ, ಮತ್ತು ಬಟ್ಟೆ ಅನ್ನ ತಾನು ಬಯಸುವುದೇ ದೇವ. ವಿಶ್ವದಾಭಿರಾಮ ಕೇಳೋ ವೇಮ, ಇದು ಅವರ ವಚನದ ಅಂಕಿತ. ವಿಶ್ವದಾಭಿರಾಮ ಕೇಳೋ ವೇಮ ಅಂತಕ್ಕಂಥದ್ದು ಅವರ ವಚನದ ಅಂಕಿತ. ಅದು ಕಲ್ಲು, ಅನೇಕ ಕಲ್ಲುಗಳಿಂದ ದೇವಸ್ಥಾನವನ್ನು ಕಟ್ಟಿದೆ, ಅನೇಕ ಕಂಬಗಳಿಂದ ಮಾಡಲ್ಪಟ್ಟಿದೆ. ಆ ಎಲ್ಲವೂ ಕಲ್ಲೇ, ದೇವಸ್ಥಾನವೂ ಕಲ್ಲೇ, ಶಿಲನೂ ಕಲ್ಲೇ, ಕಂಬಗಳು ಕಲ್ಲೇ. ಇನ್ನು ಕಲ್ಲು ಕಲ್ಲಿಗೆ ಮ್ಯಾಚ್ ಆಗೈತಪ್ಪ, ಇನ್ನು ಬಟ್ಟೆಯಲ್ಲಿ ತೊಡಸ್ತೀರಿ ಅದಕ್ಕೆ, ಇದು ಮ್ಯಾಚಿಂಗ್ ಆಗಿದೆ. ಈಗ ನಾವು ಸೀರೆ ಉಟ್ಕೊಳ್ಳುವಾಗ ಏನು ಮಾಡ್ತಾರೆ, ಬ್ಲೌಸ್ ಮ್ಯಾಚಿಂಗ್ ಕೇಳ್ತಾರೆ. ಶರ್ಟ್ ಹಾಕೊಳ್ಳುವಾಗ ಪ್ಯಾಂಟ್ ಮ್ಯಾಚ್ ಕೇಳ್ತಾರೆ, ಮ್ಯಾಚಿಂಗ್ ಕೇಳ್ತಾರೆ. ಇದು ಮ್ಯಾಚ್ ಆಗಲ್ಲ, ಮ್ಯಾಚ್ ಆಗಲ್ಲ ಅಂತ. ಅಲ್ಲಿ ಮ್ಯಾಚಿಂಗ್ ಆಗೈತಲ್ಲ, ಕಲ್ಲು ಕಲ್ಲಿಗೆ ಮ್ಯಾಚ್ ಆಗೈತಲ್ಲ, ತಿರುಗಿ ಬಟ್ಟೆ ತೊಗೊಂಡೋಗಿ ಎಲ್ಲಿ ಇಡ್ತೀರಿ ನೀವು, ಮ್ಯಾಚ್ ಆಗ್ತೀವಿ, ಎಲ್ಲಿ ಮ್ಯಾಚ್ ಆಗುತ್ತಿದು? ಈಗ ಕಲ್ಲಿಗೆ ಕಲ್ಲು ಮ್ಯಾಚ್ ಆಗುತ್ತಾ, ಇಲ್ಲ ಕಲ್ಲಿಗೂ ಬಟ್ಟೆಗೂ ಮ್ಯಾಚ್ ಆಗುತ್ತಾ? ಇಲ್ಲ. ಮ್ಯಾಚಿಂಗ್ ಅಂದರೆ ಕಲ್ಲಿಗೆ ಕಲ್ಲೇ ಮ್ಯಾಚು. ಇಲ್ಲಿ ಹೇಳ್ತಾ ಇದ್ದಾರೆ ಗುಡಿ ಗೋಪುರ ಕಂಬಗಳು ಎಲ್ಲವೂ ಕಲ್ಲೇ, ಅದರೊಳಗೆ ನಿಂತಿರ್ತಕ್ಕಂಥ ಮೂರ್ತಿ ಶಿಲಾಮೂರ್ತಿ ಅದೂ ಕಲ್ಲೇ, ಅದೇ ಸರಿಯಾಗಿದೆಯಲ್ಲ. ಇನ್ನು ಬಟ್ಟೆ ಹೇಗೆ ತೊಗೊಂಡೋಗ್ತೀರಿ ನೀವು? ಅದೇನು ಬಟ್ಟೆ ನಿಮ್ಮ ಹತ್ರ ಬಯಸಿದೆಯಾ? ಅದು ಬಯಸಿಲ್ಲ. ಇವರ ಮೌಢ್ಯವನ್ನು ನೋಡು, ಇವರ ಮೌಢ್ಯ ಜನಗಳ ಈ ಮೌಢ್ಯವನ್ನು ನೋಡು. ವಿಶ್ವದಾಭಿರಾಮ ಕೇಳೋ ಹೇಮ. ಒಂದು ಇನ್ನೊಂದು ಕಡೆ ದೇವರು ಅನ್ನ ಬಿಡೋದಿಲ್ಲ ಅಂತ ಆಯಿತು, ವಸ್ತ್ರ ಬಿಡೋದಿಲ್ಲ ಅಂತ ಆಯಿತು, ಇನ್ನು ತಲೆ ಕೂದಲು ಬಿಡ್ತಾನ? ಅದು ಒಂದು ವಿಷಯ. ಇತ್ತೀಚೆಗಂತೂ ನಮ್ಮ ಜನಗಳಿಗೆ ಅದೇನು ಹುಚ್ಚು ಹಿಡ್ಕೊಂಡಿದೆಯೋ,
ಹೋಗೋದು ತಲೆ ಬಡಿಸ್ಕೊಂಬರೋದು, ಹೋಗೋದು ತಲೆ ಬಡಿಸ್ಕೊಂಬರೋದು. ಇದೊಂದು ಹುಚ್ಚಿಡ್ಕೊಂಡ್ಬಿಟ್ಟಿದೆ, ಹುಚ್ಚಿಡ್ಕೊಂಡ್ಬಿಟ್ಟಿದೆ. ಇಲ್ಲೂ ಕೂಡ ಒಂದು ಗ್ಯಾರಂಟಿ ವಿಚಾರ ಏನಪ್ಪ ಅಂತಂದರೆ, ತಲೆ ಕೂದಲು ಬೋಳಿಸಿದ್ರೂ ಕೂಡ ಮತ್ತೆ ಬರ್ತವೆ ಅನ್ನೋ ಗ್ಯಾರಂಟಿಗೋಸ್ಕರ ಹೋಗಿ ತಲೆ ಕೂದಲು ಕೊಡ್ತಾರೆ, ಬೋಳಿಸ್ಕೋತಾರೆ. ಒಂದು ಸಲ ನಾವು ದೇವರ ಹೆಸರಿನಲ್ಲಿ ನಾವು ತಲೆ ಬೋಳಿಸ್ಕೊಂಡ್ರೆ ಮತ್ತಿನ ಕೂದಲು ಬರಲ್ಲ ಅಂತ ಏನಾದರೂ ಇದ್ದಿದ್ದರೆ, ಆ ಥರ ಇದ್ದಿದ್ದರೆ ಯಾರು ತಲೆ ಕೂದಲಲ್ಲ ಆ ದೇವ್ರ ಕಡೆನೂ ತಿರುಗಿ ನೋಡ್ತಿರ್ಲಿಲ್ಲ, ಆ ದೇವಸ್ಥಾನದ ದಾರಿನೂ ತುಳಿತಿರ್ಲಿಲ್ಲ ಯಾರೂ, ಆ ದೇವಸ್ಥಾನದ ದಾರಿ ತುಳಿತಿರಲಿಲ್ಲ, ಆ ದೇವಸ್ಥಾನದ ಅಡ್ರೆಸ್ಸನ್ನು ಕೂಡ ಕ್ಯೂಯಲ್ಲಿ ಕೇಳ್ತಿರ್ಲಿಲ್ಲ ಇವರು. ತಲೆ ಕೂದಲು ಮತ್ತೆ ಮತ್ತೆ ಎಷ್ಟು ಸಲ ಬೋಳಿಸಿದ್ರೂ ಕೂಡ, ತಲೆ ಬೋಳಿಸಿದ್ರೂ ಕೂಡ ಬರ್ತದೇನೋ ಒಂದು ಗ್ಯಾರಂಟಿಗೆ ಹೋಗ್ತಾ ಇದ್ದಾರೆ. ನಮ್ಮ ಶರಣರು ಹೇಳ್ತಾರೆ, ತಲೆ ಬೋಳಾದರೆ ಏನಪ್ಪ ಮನಸ್ಸು ಬೋಳಾಗಬೇಕಲ್ಲ ಅಂತಾರೆ. ತಲೆ ನಿನಗೆ ಗ್ಯಾರಂಟಿ ಕೂದಲು ಬರ್ತದೆ ಬೋಳಿಸ್ಕೊಂಬಿಟ್ಟೆ, ಕರೆಕ್ಟು. ಮನಸ್ಸು ಬೋಳಾಗಬೇಕಲ್ಲ, ಮನಸ್ಸು ಬೋಳು ಅಂತಂದರೆ ಅನೇಕ ಬಯಕೆಗಳಿಂದ ಕೂಡಿರ್ತಕ್ಕಂಥ ಈ ಮನಸ್ಸು, ಈ ಲೌಕಿಕ ಪ್ರಪಂಚದ ಎಲ್ಲವನ್ನು ಅನುಭವಿಸ್ಬೇಕು ಅಂತಕ್ಕಂಥ ಹುಚ್ಚಿಡ್ದಿರ್ತಕ್ಕಂಥ ಈ ಮನಸ್ಸು, ಎಷ್ಟಿದ್ರೂ ಕೂಡ ಬೇಕು 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 ಅಂತಕ್ಕಂಥ ಈ ಮನಸ್ಸು ತನ್ನ ಹತೋಟಿಗೆ ಸಿಕ್ಕದೆ ಸ್ವೇಚ್ಛಾಚಾರವಾಗಿ ಓಡಾಡುವಂತಹ ಈ ಮನಸ್ಸು, ಇದು ಬೋಳಾಗಬೇಕು ಅಂತಾರೆ. ಇದು ಬೋಳಾಗಬೇಕು, ಮೊದಲು ಮನಸ್ಸು ವಿಷಯರಹಿತ ಆಗಬೇಕು, ವಿಷಯರಹಿತ ಆಗಬೇಕು, ಮನಸ್ಸು ಶುದ್ಧವಾಗಬೇಕು. ಮನಸ್ಸನ್ನು ಶುದ್ಧ ಮಾಡಿಕೊಳ್ಳದೆ ಹೋಗಿ ಯಾವುದೋ ಒಂದು ನದಿನಲ್ಲಿ ಒಂದು ಒಳ್ಳೆ ಸೋಪ್ ಹಾಕೊಂಡು ತೊಳ್ಕೊಂಡ್ರೆ ಚರ್ಮದಲ್ಲಿರ್ತಕ್ಕಂಥ ಕೊಳೆ ಹೋಗುತ್ತೆ ಹೊರತು ಕರ್ಮ ಹೋಗೋದಿಲ್ಲ. ಕರ್ಮನ ಯಾರೂ ಸೋಪಾಗಿ ತೊಳೆಯೋಕ್ಕಾಗಲ್ಲ, ಚರ್ಮ ಬೇಕಾದ್ರೆ ತೊಳಿಬೋದು. ಹಾಗೆ ಈ ಮನಸ್ಸನ್ನು ನಾವು ಬೋಳ್ ಮಾಡ್ಕೋಬೇಕೇ ಹೊರತು ತಲೆ ಕೂದಲನ್ನಲ್ಲ, ತಲೆ ಹೋಗಿ ಬೋಡಿ ಹೊಡೆಸ್ಕೊಂಬರೋದಲ್ಲ. ಹಂಗಿದ್ರೆ ತಲೆ ಹೋಗಿ ಬೋಡಿ ಹೊಡೆಸ್ಕೊಂಡು ಬಂದವರೆಲ್ಲರೂ ಎಷ್ಟು ವರ್ಷ ಬದುಕಿಬಿಟ್ಟವ್ರೆ, ಏನು ಒಳ್ಳೆಯದಾಗಿದೆ ಅಂತ ಸಾಬೀತು ಮಾಡಿದ್ದಾರೆ? ಇಲ್ಲ, ನಮ್ಮ ಅಜ್ಞಾನಕ್ಕೆ ಇವೆಲ್ಲವೂ ಕೂಡ ಉದಾಹರಣೆಗಳು. ನಾವು ಇನ್ನೂ ಎಷ್ಟು ಅಜ್ಞಾನದಲ್ಲಿದ್ದೇವೆ, ದೇವ್ರ ವಿಷಯದಲ್ಲಿ ನಮಗಿನ್ನ ABCD ಗೊತ್ತಿಲ್ಲ. ಈಗ ಕೂದಲು ಕೊಟ್ಟವನು ಯಾರು? ಪರಮಾತ್ಮ. ಈ ದೇಹವನ್ನು ರಚನೆ ಮಾಡಿರೋನು ಯಾರು? ಪರಮಾತ್ಮ, ಶಿವ, ನಿರಾಕಾರ ಶಿವ. ಇಷ್ಟು ಚೆಂದಿರ್ತಕ್ಕಂಥ ಮನುಷ್ಯನನ್ನು, ಮನುಷ್ಯ ಈ ಪ್ರಾಣಿಯನ್ನು ಎಷ್ಟು ಚೆಂದ ಅವನು ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ ಅಂತಂದರೆ, ಕಣ್ಣು ಎಲ್ಲಿರಬೇಕು, ನಾಲಿಗೆ ಎಲ್ಲಿರಬೇಕು, ಮೂಗೆಲ್ಲಿರಬೇಕು, ಕಣ್ಣು ಹುಬ್ಬೆಲ್ಲಿರಬೇಕು, ಎಲ್ಲವನ್ನೂ ಕೂಡ ಕ್ರಮಬದ್ಧವಾಗಿ ಮಾಡಿದ್ದಾನೆ ಈ ಮನುಷ್ಯನ ಈ ಶರೀರವನ್ನು, ಈ ನರಗೊಂಬೆಯನ್ನು, ಈ ನರಗೊಂಬೆಯನ್ನು ರಚನೆ ಮಾಡಿದ್ದಾನೆ. ಈ ನರಗೊಂಬೆಯನ್ನು ರಚನೆ ಮಾಡಿದವನು ಪರಮಾತ್ಮ, ಕೂದಲಿಟ್ಟವನು ಪರಮಾತ್ಮ, ಮತ್ತು ಅವನೇ ಕೂದಲು ಕೇಳ್ತಾನ ನಮಗೆ? ಏನೋ ಪರಮಾತ್ಮನಿಗೆ ಕೊಡ್ತೀವಿ ಅಂತಂದರೆ ಒಂದು ಕೈಯೋ, ಒಂದು ಕಾಲೋ, ಒಂದು ಬೆರಳೋ, ಒಂದು ಕಣ್ಣೋ, ಒಂದು ಮೂಗೋ, ಅಥವಾ ಒಂದು ಏನೋ ಒಂದು ಪಾರ್ಟ್ಸ್ಗಳನ್ನ ಕಿತ್ತು ದೇವ್ರಿಗೆ ಕೊಡೋದಾದರೆ ಅದನ್ನ ಥರ ಒಪ್ಪೋದು? ಇದು ಭಾರಿ ಸುಲಭ. 5 ರೂಪಾಯಲ್ಲಿ 10 ರೂಪಾಯಲ್ಲಿ ವ್ಯವಹಾರ, 10 ರೂಪಾಯಲ್ಲಿ ತಲೆ ಬೋಳಿಸ್ಕೊಂಬಿಡ್ತಾರೆ. ಅದನ್ನು ಕೂದಲು ಬೆಳೆದು ಕಟ್ಟಿಂಗ್ ಬರೋದಕ್ಕೆ ಒಂದು ವರ್ಷನೋ 8 ತಿಂಗಳು ಆಗುತ್ತೆ. ಅಲ್ಲಿ ಏನಪ್ಪ ಅಂದರೆ ನಾವು ಉಳಿತಾಯ ಮಾಡಿದ್ದು ಕಟ್ಟಿಂಗ್ ಕಾಸು ಉಳೀತು ಅಷ್ಟೇ. 10 ರೂಪಾಯಲ್ಲಿ ವ್ಯವಹಾರ ಮುಗಿದೋಯ್ತು, ಕಟ್ಟಿಂಗ್ ಕಾಸು ಉಳೀತು. ಇವಾಗಂತೂ ಈ ಕಟ್ಟಿಂಗ್ ಮಾಡಿಸ್ಕೊಳ್ಳೋದು ಭಾರಿ ಕಾಸ್ಟ್ಲಿ. ಏನೇನೋ ವಿಚಿತ್ರ ವಿಚಿತ್ರ ಕಟ್ಟಿಂಗ್ಗಳು ಬಂದಿದ್ದಾವೆ, ಕೋಳಿ ಜುಟ್ಟು, ನಾಯಿ ಬಾಲ, ಮಚ್ಚು ಮಾರ್ಕು, ಮತ್ತು ಗುದ್ಲಿ ಮಾರ್ಕು, ಕೊಡಲಿ ಮಾರ್ಕು, ಇವೆಲ್ಲವೂ ಕೂಡ ಬಂದುಬಿಟ್ಟವೆ ಇವಾಗ. ಅವಕ್ಕೆ ಹೆಚ್ಚು ಬೆಲೆಯಂತೆ. ಇಲ್ಲಿ ನಮ್ಮ ಶರಣರು, ತಲೆ ಕೂದಲು ದೇವರು ಕೇಳ್ತಾನಾ? ಇಲ್ಲ. ಮತ್ತಿನ್ನೇನು? ಅಜ್ಞಾನದಲ್ಲಿ ಬಿದ್ದಿರತಕ್ಕಂಥವ್ರು ನಾನಿನ್ನು ಅಜ್ಞಾನದಲ್ಲಿದ್ದೀವಿ ಅಂತ ತೋರಿಸ್ಕೊಳ್ಳೋದು, ಅಜ್ಞಾನಕ್ಕೆ ತಲೆ ಬಾಗಿ ತಲೆ ಬಡಿಸ್ಕೊಳ್ಳೋದು, ತಾನು ಮಾಡುವ ಭಕ್ತಿ ಲಿಂಗದ ಉಪದೇಶವನ್ನು ಅರಿಯದ ಕಾರಣ
ಏನು ಲಿಂಗದ ಪ್ರಿನ್ಸಿಪಲ್ಸ್ ಇದ್ದಾವೆ, ಲಿಂಗವನ್ನು ಧರಿಸಿಕೊಂಡರೆ ಹೆಂಗಿರಬೇಕು ಅನ್ನುವಂತಹ ಪ್ರಿನ್ಸಿಪಲ್ಸ್ ಉಪದೇಶಗಳು ಗೊತ್ತಿಲ್ಲದಲೇ ಈ ಶಿವಭಕ್ತರು ಇಂಥ ಅಪಚಾರವನ್ನು ಮಾಡ್ತಾರೆ. ಲಿಂಗದ ಉಪದೇಶವನ್ನು ಹರಿಯದ ಕಾರಣ ಕಂಡ ಕಂಡ ದೈವಕ್ಕೆ ಹೋಗಿ ಮುಂದಲೆಯನ್ನು ಕೊಟ್ಟನಾದರೆ ಆತ ಭಕ್ತನೇ, ಆತ ಭಕ್ತನಲ್ಲ, ಆತನ ಸಂಗಡ ಹೋಗಿ ಉಪದೇಶ ಮಾಡಿದ ಆತ ಗುರುವೂ ಗುರುವಲ್ಲ. ಅಂತವರ ಮನೆಯಲ್ಲಿ ಹೊಕ್ಕು ಉಂಬಾತ ಜಂಗಮನಲ್ಲ. ಈ ಭಕ್ತ ಜಂಗಮನ ಭೇದವೆಂದಡೆ ಒಡಲ ಕಿಚ್ಚಿಗೆ ಹೋಗಿ ನಾವು ನಾಯಿ ನರಿಯನ್ನು ಸವಾಸ ಮಾಡಿದಂತೆ. ಇದು ಹೇಗಿದೆಪ್ಪ ಅಂತಂತಂದರೆ, ಕೆಲವು ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದಕ್ಕೆ ಕೆಲವರು ಗುರುಗಳೂ ಕೂಡ ಇದ್ದಾರೆ. ಅವ್ರಿಗೇನಪ್ಪ ಕೆಲಸ ಅಂತಂದರೆ, ಒಂದು 15 ಜನ 20 ಜನನ ಕೂಡಿಸ್ಕೊಳ್ಳೋದು, ಅವ್ರಿಗೆ ಒಂದಷ್ಟು ಭಜನೆಗಳು ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ ಅಂತ ಹೇಳೋದು. ಆತ ಒಬ್ಬ ಮುಖ್ಯ ಗುರು, ಇನ್ನು ಉಳಿದವರೆಲ್ಲರೂ ಶಿಷ್ಯದಿರು. ಅವನ ಮುಂದಾಳತ್ವದಲ್ಲಿ ಹೋಗಿ ಗುಡಿಗುಂಡಾರಗಳನ್ನು ಸುತ್ತಿ ಮಂಡೆಯನ್ನು ಬೋಳಿಸಿಕೊಂಡು ಜಗತ್ತಿನ ನಿಯಮ, ಪ್ರಕೃತಿ ನಿಯಮ, ಆ ಲಿಂಗ ಸಂಸ್ಕಾರದ ನಿಯಮ, ಆ ಶಿವ ಸಂಸ್ಕಾರದ ನಿಯಮವನ್ನು ತಿಳಿದಲೇ ಹೋಗಿ ಆ ಗುರುಗಳು ಹೋಗ್ತಾರೆ, ಹೇಳ್ತಾರೆ ಇಂಥವ್ರ ಸವಾಸ ಮಾಡಿದ್ರೆ ಗುರುನು ಕೆಟ್ಟವನೆ, ಈ ಕಡೆ ಆ ಭಕ್ತರು ಕೆಟ್ಟವರೇನೆ, ಇಂಥವ್ರ ಮನೆಯಲ್ಲಿ ಯಾವ ಕಾರಣಕ್ಕೂ ಊಟ ಮಾಡಬೇಡ್ರಿ, ಯಾಕೆಂದರೆ ಅಜ್ಞಾನಿಗಳು, ಅಜ್ಞಾನಿಗಳ ಮನೇಲಿ ಉಣ್ಬೇಡ್ರಿ ಅಂತಾರೆ. ಅಜ್ಞಾನಿಗಳ ಮನೆಯಲ್ಲಿ ನೀವು ಉಣ್ಬೇಡ್ರಿ, ಯಾಕೆ ಅಂತಂದರೆ ಅದು ಅಜ್ಞಾನದ ಅನ್ನ. ಯಾರು ಸುಜ್ಞಾನಿಗಳ ಹತ್ರ ಒಂದು 4 ಮಾತು ಮಾತಾಡ್ರಿ ಒಳ್ಳೆಯದಾಗುತ್ತೆ, ಯಾರಾದರೂ ಸುಜ್ಞಾನಿಗಳ ಸವಾಸ ಮಾಡಿರಿ ಒಳ್ಳೆಯದಾಗುತ್ತೆ, ನಿಮಗೆ ಸುಜ್ಞಾನಿಗಳ ಒಂದು ಒಡನಾಟ ಇರಲಿ, ಈ ಅಜ್ಞಾನಿಗಳ ಜೊತೆ ಒಡನಾಟ ಬೇಡ ಹೇಳ್ತಾರೆ. ಈ ಲಿಂಗದ ಮಹತ್ವ ಏನಿದ್ದಾವೆ, ಆ ಶಿವತತ್ವದ ಒಳಗಿನ ಗುಟ್ಟೇನಿದೆ, ಇವನು ಏನು ಗಂಧಗಾಳಿನೂ ಕೂಡ ಗೊತ್ತಿಲ್ಲದೆ ಇರತಕ್ಕಂಥ ಆ ಕಡುಮೂರ್ಖರು, ಆ ಕಡು ಮೂರ್ಖರ ಮನೆಯಲ್ಲಿ ಹೋಗಿ ಉಂಡ್ರೆ ಅದು ನಿಮಗೆ ಒಳ್ಳೆಯದಾಗೋದಿಲ್ಲ, ಅಂಥವ್ರ ಸವಾಸ ನಿಮಗೆ ಬೇಡವೇ ಬೇಡ. ಒಳ್ಳೆಯವ್ರ ಸಂಘ ಎದೆ ಮ್ಯಾಗ ಲಿಂಗ ಅಂತ ಹೇಳ್ತಾರೆ. ಅಲ್ಪರ ಸಂಘ ಅತಿಮಾನ ಭಂಗ. ನಮ್ಮ ಶರಣರು ಎಲ್ಲವನ್ನು ಕೂಡ ನಮಗೆ ಹೇಳಿ ಹೋಗಿದ್ದಾರೆ, ಆದರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಬರೀ ಅಜ್ಞಾನ 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 ಅಜ್ಞಾನ. ನಮಗೆ ಯಾವುದು ಸುಲಭ ಅನಿಸುತ್ತೋ ಅದನ್ನು ಹಿಂದೆ ಮುಂದೆ ನೋಡಿದ್ರೆ ಮಾಡ್ತೀವಿ. ಇದರೊಳಗೆ ಏನು ಸತ್ಯ ಅಸತ್ಯಗಳು ಅಡಗಿದ್ದಾವೆ ನೋಡುತ್ತಿಲ್ಲ ನಾವು, ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ನಮ್ಮ ಭಾರತ ದೇಶಕ್ಕೆ ಇಂತಹ ಮೂಢನಂಬಿಕೆಗಳನ್ನು ಓಡಿಸೋದಕ್ಕೆ, ಪ್ರತಿಯೊಬ್ಬರೂ ಕೂಡ ಆತ್ಮಜ್ಞಾನದಲ್ಲಿ ಬದುಕೋದಕ್ಕೆ ಒಂದೇ ಒಂದು ಮಾರ್ಗ ಅಂತಂದರೆ ಶರಣ ಮಾರ್ಗ, ಒಂದೇ ಒಂದು ಸಾಹಿತ್ಯ ಅಂತಂದರೆ ಅದು ವಚನ ಸಾಹಿತ್ಯ. ನಮಗೆ ಹಂತ ಹಂತವಾಗಿ ಕೈ ಹಿಡಿದು ನಡೆಸುವಂತಹ ಚೈತನ್ಯಶೀಲವಾದಂತಹ ವಾಕ್ಯಗಳು ಅಂತಂದರೆ ಅದು ಶರಣರ ವಾಕ್ಯಗಳು, ವಚನಗಳು. ವಚನಗಳು ಅಂತಂದರೆ ಪರಿವರ್ತನೆಯ ಹಾದಿ ಅಂತ. ವಚನಗಳು ಅಂತಂದರೆ ಪ್ರಮಾಣ, ನನ್ನನ್ನು ನಾನು ನನ್ನ ನಡವಳಿಕೆಯನ್ನು ಪ್ರಮಾಣಕ್ಕೆ ಒಳಪಡಿಸಿಕೊಂಡು, ಪರೀಕ್ಷೆಗೆ ಒಳಪಡಿಸಿಕೊಂಡು, ಅನುಭವ ಅನುಭಾವ ಆಚಾರ ಇದಕ್ಕೆ ತೊಡಗಿಸಿಕೊಂಡು ನಡೆಯುವಂಥದ್ದು. ಆಚಾರ ಅನುಭವ ಅನುಭಾವ ಅದರ ಜೊತೆಗೆ ಮೇಲ್ಪಟ್ಟು ಹರಿವು, ಈ ಹರಿವು ಆಚಾರ ಅನುಭಾವ ಈ ಒಂದು ಮೆಥಡ್ಗೆ ನಮ್ಮನ್ನು ಶರಣರ ವಚನಗಳು ಒಳಪಡಿಸ್ತವೆ.
ಒಳಪಡಿಸಿ ನಮ್ಮನ್ನು ಪುಟವಿಟ್ಟ ಚಿನ್ನದಂತೆ ಕಾಯಿಸಿ 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 ನಮ್ಮನ್ನು ಒಂದು ಸದೃಢವಾದಂತಹ ಬಲವಾದಂತಹ ಪ್ಯೂರ್ ಸೋಲ್ ಪವಿತ್ರಾತ್ಮಕವಾಗಿ ನಮ್ಮನ್ನು ಮಾಡುತ್ತೆ, ಪವಿತ್ರಾತ್ಮಕವಾಗಿ ಮಾಡ್ತದೆ ಈ ವಚನಗಳು. ಮನುಷ್ಯ ಅಜ್ಞಾನದಿಂದ ಬದುಕುವಂಥ ಬದುಕು ಹೆಂಗಿದೆಯಪ್ಪ ಅಂದರೆ, ನಮ್ಮ ಶರಣರು ಹೇಳಿದಂಗೆ ನಡೆದಾಡುವ ಶವಗಳು ಅಂತಾರೆ. ಅವ್ರು ಯಾವತ್ತೂ ಸತ್ತೋಗ್ಬಿಟ್ಟವ್ರೆ, ಅರಿವು ಇದ್ದರೆ ಅದು ಜಾಗ್ರತಾವಸ್ಥೆ ಅಂತ ಹೇಳ್ತಾರೆ, ಅರಿವು ಇಲ್ಲದೇ ಇರತಕ್ಕಂಥದ್ದು ನಿದ್ರಾವಸ್ಥೆ, ಅದು ಸತ್ತಂಥದ್ದು ಸ್ಥಿತಿ, ಸತ್ತಂಥ ಸ್ಥಿತಿ. ನಡೆದಾಡುವ ಹೆಣಗಳು ಅಂತಾರೆ. ಯಾಕೆ ಅಂತಂದರೆ ಅದರೊಳಗೆ ಏನೂ ಇಲ್ಲ, ಖಾಲಿ ಖಾಲಿ ಕೂಡ. ಏನು ತುಂಬಿಕೊಂಡಿದೆ? ಅಜ್ಞಾನ ತುಂಬಿಕೊಂಡಿದೆ, ಬರೀ ಅಜ್ಞಾನ ತುಂಬಿಕೊಂಡಿದೆ. ಬರೀ ಅಜ್ಞಾನಕ್ಕೆ ನಾವು ಯಾಕೆ ಬಾಯಿ ಬಾಯಿ ಬಿಡಬೇಕು? ಅದರೊಳಗಡೆ ಏನೂ ಇಲ್ಲ, ಬರೀ ಕತ್ತಲೆ ಇದೆ. ಆ ಅಜ್ಞಾನ ತುಂಬಿಕೊಂಡಿರ್ತಕ್ಕಂಥ ಶರೀರದಲ್ಲಿ ಏನಿದೆ ಅಂದರೆ ಒಳಗಡೆ ಕತ್ತಲೆ ಇದೆ. ಅರಿವು ಅಂತಕ್ಕಂಥ ಜ್ಯೋತಿ ಅದರೊಳಗಡೆ ಇಲ್ಲ. ಅರಿವು ಅಂತಕ್ಕಂಥ ಜ್ಯೋತಿ ಇಲ್ಲದೇ ಇರೋದರಿಂದ ಅದು ಸಂಪೂರ್ಣವಾಗಿ ಕತ್ತಲೆ ಮುಖವಾಗಿದೆ. ಕೆಲವರು ಹೇಳ್ತಾರೆ, ಏ ಅವನ ಮುಖ ಹೆಂಗಿದೆ ಅನ್ನೋದು ಅಮಾವಾಸ್ಯ ಮುಗ್ದೋನು ಅಂತಾರೆ, ಅಮಾವಾಸ್ಯ ಮುಗ್ದೋನು ಅಂತ ಬೈತಾರೆ ನಮ್ಮ ಹಳ್ಳಿಗಳ ಕಡೆ. ಅಮಾವಾಸ್ಯ ಮುಗ್ದೋನು ಅಂದರೆ ಏನಪ್ಪ ಅಂತಂದರೆ, ಅಜ್ಞಾನದಿಂದ ಕೂಡಿರತಕ್ಕಂಥವನು, ಅವನಲ್ಲಿ ಯಾವುದೇ ಶಿವ ಚೈತನ್ಯ ಇಲ್ಲ, ಶಿವ ಬೆಳಕಿಲ್ಲ, ಜ್ಞಾನದ ಬೆಳಕಿಲ್ಲ. ಅವನಿಗೂ ಆ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಇಲ್ಲ. ಹಂಗೆ ನೋಡಿದ್ರೆ ಪ್ರಾಣಿಗಳು ಏನು ತಪ್ಪು ಮಾಡೋದಿಲ್ಲ, ಅವೆಲ್ಲೋ ಎಲ್ಲಿ ಹೋಗಿ ತಲೆ ಬೋಳಿಸ್ಕೊಳ್ಳೋದಿಲ್ಲ, ಅವು ಎಲ್ಲೂ ಕೆಟ್ಟ ನಡೆ ನಡೆಯೋದಿಲ್ಲ, ಯಾವ ಅಜ್ಞಾನದ ಅಂಧಕಾರದ ಕ್ರಿಯಾದಿಗಳನ್ನು ಮಾಡೋದೇ ಇಲ್ಲ. ಅವು ಪ್ರಾಣಿಗಳು ಎಲ್ಲೂ ಕೂಡ ಅಪ್ಪಿ ತಪ್ಪಿನೂ ಕೂಡ ಅಜ್ಞಾನದ ವ್ಯವಹಾರಗಳನ್ನು ಮಾಡೋದೇ ಇಲ್ಲ. ಅಷ್ಟಕ್ಕೂ ಏನು ನಮ್ಮ ಮನುಷ್ಯ ಮಾಡ್ತಕ್ಕಂಥ ಕೆಲವು ಈ ನೀಚ ದುರಭ್ಯಾಸಗಳಿದ್ದಾವಲ್ಲ, ಆ ದುರಭ್ಯಾಸಗಳನ್ನು ಸಹ ಪ್ರಾಣಿಗಳು ಮಾಡೋದಿಲ್ಲ. ನೋಡಿ, ಒಂದು ನಾಗರ ಹಾವು ಅಥವಾ ಯಾವುದೇ ಹಾವು ಬರುವಂಥ ಜಾಗದಲ್ಲಿ, ಅದು ಸುಳಿದಾಡುವಂಥ ಜಾಗದಲ್ಲಿ ಒಂದು ತಂಬಾಕಿನ ತುಂಡನ್ನು ಅಲ್ಲಿ ಇಟ್ಟುಬಿಡ್ರಿ, ಒಂದು ತಂಬಾಕು ಎಲೆಯನ್ನು ಏನಾದರೂ ಅಲ್ಲಿ ಇಟ್ಟುಬಿಡಿ, ಅದು ಬರೋದೇ ಇಲ್ಲ. ಅದಕ್ಕೆ ಗೊತ್ತಿದೆ ಇದು ಕೆಟ್ಟದ್ದು ಅಂಥೇಳಿ. ಅಷ್ಟು ಪರಿಜ್ಞಾನ ಆ ಪ್ರಾಣಿಗಳಿಗಿದ್ದಾವೆ. ಆದರೆ ಮನುಷ್ಯ ಅಂಧಕಾರದಲ್ಲೇ ಬದುಕಿ, ಅಂಧಕಾರವನ್ನೇ ಹಾಸಿ ಒದ್ದುಕೊಂಡು, ದುರಭ್ಯಾಸಗಳ ಮಧ್ಯದಲ್ಲೇ ಅವನ ಜೀವನವನ್ನು ಮುಗಿಸ್ಬಿಡ್ತಾನೆ. ಅವನ ಜೀವನವೆಲ್ಲವೂ ಸಹ ಕತ್ತಲಲ್ಲೇ ಮುಳುಗಿ ಒಂದು ದಿನ ಮೊದಲೇ ಸತ್ತೋಗಿರ್ತಾನೆ, ಎರಡನೇ ಸಾವನ್ನು ಸಾಯ್ತಾನೆ. ಅಜ್ಞಾನದಲ್ಲಿ ಬದುಕೋದು ಯಾವಾಗಲೂ ಸತ್ತ ಅಂತ, ಆಮೇಲೆ ಸಾಯೋದು ಇದೆಯಲ್ಲ ಅದು ಸತ್ತ ಮೇಲೆ ಸಾಯೋದು, ಮುಂದೊಂದು ಸಲ ಸಾಯೋದು ಅಂತ, ಎರಡು ಸಲ ಸತ್ತ ಅವನು ಅಂಥೇಳಿ. ಇಂತಹ ಬದುಕು ನಮಗೆ ಬೇಕಾ? ಇಂತಹ ಸಾವು ನಮಗೆ ಬೇಕಾ? ಆದ್ದರಿಂದ ಬಂಧುಗಳೇ, ನಾವು ಬಸವಾದಿ ಶರಣರ ವಚನ ಸಾಹಿತ್ಯವನ್ನು, ಅವರ ಹಿತನುಡಿಗಳನ್ನು, ಅವರ ವೈಜ್ಞಾನಿಕವಾದಂತಹ ವೈಚಾರಿಕ ವಿಚಾರಗಳನ್ನು ನಾವು ನಮ್ಮ ಬದುಕಿನಲ್ಲಿ ನಾವು ಅಳವಡಿಸ್ಕೊಳ್ಳೋಣ. ದಯವಿಟ್ಟು ನೀವು ನಿರಂತರವಾಗಿ, ನೀವು ಏನಾದರೂ ಸಮಯ ಇಲ್ಲದೇ ಇದ್ರೂ ಕೂಡ ಒಂದು ಸ್ವಲ್ಪನಾದ ಸಮಯ ಮಾಡಿಕೊಂಡು ನಿತ್ಯ ನಿರಂತರವಾಗಿ ಬಸವ ಟಿವಿಯನ್ನು ವೀಕ್ಷಣೆ ಮಾಡಿರಿ. ನಮಗೆ ಸಿಕ್ಕಿರ್ತಕ್ಕಂಥ ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಈ ಬಸವ ಟಿವಿಯನ್ನು ನಾವು ಸದುಪಯೋಗ ಪಡಿಸ್ಕೊಳ್ಳೋಣ. ನಿರಂತರವಾಗಿ ತಾವೆಲ್ಲರೂ ಬಸವ ಟಿವಿಯನ್ನು ವೀಕ್ಷಣೆ ಮಾಡಬೇಕು ಅಂತ ಕೇಳಿಕೊಂಡು ಇವತ್ತಿನ ಈ ಸಂಚಿಕೆಗೆ ವಿರಾಮವನ್ನು ಕೊಡೋಣ. ಶರಣು ಶರಣಾರ್ಥಿ. ಬಸವ ಗುರು.